ನಮಸ್ತೆ ನನ್ನ ಹೆಸರು ಸುಮನ್ ಸುಮನ್ಸ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಈ ಹುಳಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಕನ್ನಡದಲ್ಲೇ ಕೆಲವರು ಹುಳಿ ಸೊಪ್ಪು ಅಂತಾರೆ ಕೆಲವರು ಪುಂಡಿ ಸೊಪ್ಪು ಅಂತಾರೆ ಮತ್ತು ತೆಲುಗುನವರೆಲ್ಲ ಇದಕ್ಕೆ ಗೊಂಗುರ ಅಂತಾರೆ ಈ ಥರ ಇರುತ್ತೆ ಇದು ಬರೀ ಇದ್ರದ್ದು ಎಲೆ ಮಾತ್ರ ತಗೋಬೇಕು ಇಷ್ಟೇ ಎಲೆ ಈ ಥರನೇ ಇದು ನಾನು ಈ ಥರ ಬಿಡಿಸಿ ಕ್ಲೀನಾಗಿ ತೊಳೆದು ಮತ್ತು ಸ್ವಲ್ಪ ನೆರಳಲ್ಲೇ ಬಟ್ಟೆ ಮೇಲೆ ಚೆನ್ನಾಗಿ ಆರಿಸಿ ಆರಿಸಿ ತಿರುಗಿಸಿ ಆರಿಸ್ಬೇಕು ಇದಕ್ಕೆ ನೀರಿನ ಅಂಶ ಒಂಚೂರು ಇರಬಾರ್ದು ಇದರಲ್ಲಿ ನೋಡಿ ನಂದು ಒಂಚೂರು ನೀರಿನ ಅಂಶನೇ ಇಲ್ಲ ಆ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟಿದೆ ಇದು ಪುಂಡಿ ಸೊಪ್ಪು ಹುಳಿ ಸೊಪ್ಪು ಅನ್ನೋದು ಇದು ಒಂದು ಕಟ್ಟಿದೆ ಕರಿಬೇವಿನ ಸೊಪ್ಪು ಭಾಳ ಹೆಲ್ತ್ಗೆ ಒಳ್ಳೆಯದು ಅಂತೇಳಿ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತೀನಿ ಅಂತೀನಲ್ಲ ಅರ್ಧ ಕಪ್ ತೊಗೊಂಡಿದ್ದೀನಿ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊತೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಒಂದೂವರೆ ಚಮಚದಷ್ಟು ಜೀರಿಗೆ ತೊಗೋಬೇಕು ಒಂದೂವರೆಯಿಂದ 2 ಚಮಚದಷ್ಟು ಉದ್ದಿನಬೇಳೆ ತೊಗೋಬೇಕು 2 ಚಮಚ ಧನಿಯಾ ತೊಗೋಬೇಕು ಒಂದು ಸ್ವಲ್ಪ ಹಿಂಗೆ ತೊಗೋಬೇಕು ಮತ್ತು 1/4 ಚಮಚದಷ್ಟು ಅರಶಿನದ ಪುಡಿ ತೊಗೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು ಮತ್ತು ಈ ಸೊಪ್ಪು ಹುರಿಯೋಕ್ಕೆ ಒಂಚೂರು ಮಸಾಲೆ ಹುರಿಯೋಕ್ಕೆ ಒಂದೂವರೆ ಚಮಚದಷ್ಟು ಈ ಚಮಚದಲ್ಲೇ ಎಣ್ಣೆ ತೊಗೋಬೇಕು ಒಗ್ಗರಣೆಗೆ ಒಂದು 4 ಚಮಚ ಎಣ್ಣೆ ತೊಗೋಬೇಕು ಇನ್ನು ಕೆಲವರು ಸ್ವಲ್ಪ ಜಾಸ್ತಿನೇ ತೊಗೊಳ್ತಾರೆ ಮತ್ತು ಇದು ಎಷ್ಟು ಕ್ಲೀನಾಗಿ ಮಾಡಬೇಕಂತಂದ್ರೆ ಇದಕ್ಕೆ ನೀರಿನ ಅಂಶ ಒಂಚೂರು ಸ್ಪೂನ್ ಆಗಲಿ ಬಾಂಡ್ಲಿ ಆಗಲಿ ಯಾವುದೂ ಅಷ್ಟೆ ನೀರಿನ ಅಂಶ ಇರಬಾರ್ದು ನಾವು ಆದಮೇಲೆ ಸಹ ಕ್ಲೀನಾಗಿ ಡ್ರೈ ಬಾಟ್ಲಲ್ಲೇ ಹಾಕಿ ಇಡಬೇಕು ಇದು 3 ತಿಂಗಳವರೆಗೂ ಇರುತ್ತೆ ಏನು ತೊಂದರೆ ಇಲ್ಲ ಚೆನ್ನಾಗೇ ಇರುತ್ತೆ ಅದಕ್ಕೆ ಅಷ್ಟು ಮೇಂಟೈನ್ ಮಾಡಿದ್ರೆ ಇನ್ನೇನಾಗಲ್ಲ ನಮ್ಗೆ ಎಷ್ಟು ಬೇಕಷ್ಟು ಬಳಸ್ಕೊಳ್ಳೋಕೆ ತೊಗೊಂಡು ಮಿಕ್ಕಿದ್ರೆ ಫ್ರಿಡ್ಜಲ್ಲಿ ಎತ್ತಿಡಬೇಕು ಆಮೇಲೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ಇದು ಭಾಳ ಚೆನ್ನಾಗಿರುತ್ತೆ ಹೆಲ್ತ್ಗೂ ಭಾಳ ಒಳ್ಳೆಯದು ಅಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಎಲ್ಲ ನೆಕ್ಸ್ಟ್ ಇದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಗ್ಯಾಸ್ ಹಚ್ಚಿದ್ದೀನಿ ಬಾಂಡ್ಲಿ ಇಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕೊಂಡ್ಮೇಲೆ ಇದು ಕರಿಬೇವಿನ ಸೊಪ್ಪು ಹಾಕೊಂಡಿರ್ತೀನಿ ಆಮೇಲೆ ಮೆಣಸಿನಕಾಯಿ ನಾನು 10 ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಧನಿಯಾ ಒಂದು 2 ಚಮಚ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಿಗರಿಯಾಗಿ ಆಗೋವರೆಗೂ ಹುರಿಬೇಕು ಆಮೇಲೆ ಜೀರಿಗೆ 1/2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಈ ಸೊಪ್ಪು ಹುಳಿ ಇರೋದ್ರಿಂದ 10 to 12 ಮೆಣಸಿನಕಾಯಿ ಬೇಕೇ ಬೇಕು ಇದಕ್ಕೆ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಅಷ್ಟು ಖಾರ ಇರಲ್ಲಲ್ವ ಅದಕ್ಕೆ ಅಷ್ಟು ಬೇಕೇ ಬೇಕು ಇದು ಚೆನ್ನಾಗಿ ಹುರಿದಾಗಿದೆ ಒಂದು ಪ್ಲೇಟ್ನಲ್ಲೇ ಬಗ್ಸಣ್ಣ ಇದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹುರ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೆಳ್ಳುಳ್ಳಿ ಹುರ್ಕೋಬೇಕು
ಈ ತರ ಇದೆ ಬಾಂಡ್ಲಿನಲ್ಲಿ ಇದು ಸೊಪ್ಪು ಹಾಕೋಣ ಸ್ವಲ್ಪ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಸ್ವಲ್ಪ ಟೈಟಾಗಿ ಪ್ಲೇಟ್ ಮುಚ್ಚಿಬಿಡೋಣ ಅಷ್ಟುವರೆಗೂ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಹಾಕೋಬೇಕಾಗುತ್ತೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋಬೇಕು ಈ ಸಣ್ಣ ಸ್ಪೂನಲ್ಲಿ ಎರಡೂವರೆ ಸ್ಪೂನು ಹಾಕೊಂಡಿದ್ದೀನಿ ನೀವು ನಿಮ್ಮದು ರುಚಿಗೆ ತಕ್ಕನಾಗೆ ಹೆಚ್ಚು ಕಮ್ಮಿ ಹಾಕೋಬೋದು ಈ ಥರ ಮೆಂದಿ ಕಲರ್ ಥರ ಬರುತ್ತೆ ಇದು ಸೊಪ್ಪು ಕರ್ಗೋಗೋ ಥರ ಆಗುತ್ತೆ ಇದು ಒಂದು ಬಾಣಲಿ ಅಷ್ಟು ಸೊಪ್ಪಿತ್ತು ನೋಡಿ ಇಷ್ಟೇ ಆಗಿದೆ ಇದು ಬಾಣಲಿನಲ್ಲೇ ಹುರಿದಾದ್ಮೇಲೆ ಸ್ವಲ್ಪ ಹಂಟು ಥರ ಇರುತ್ತೆ ಎಷ್ಟು ಭಾಳ ಚೆನ್ನಾಗಿರುತ್ತೆ ಇದು ಇವ್ರು ಇದು ಆಗಿದೆ ಗ್ಯಾಸ್ ಆರಿಸ್ಬಿಡೋಣ ಈ ಬಾಣಲಿ ಬಿಸಿಗೆನೆ ಸ್ವಲ್ಪ ಇದು ಹಿಂಗೆ ಅಗಲ ಮಾಡಿ ಇಟ್ಬಿಟ್ರೆ ಇನ್ನು ಸ್ವಲ್ಪ ಕ್ಲೀನಾಗಿ ಇದರಲ್ಲಿ ಬೆಂದ್ಕೊಳ್ಳುತ್ತೆ ಇದು ಇದಕ್ಕೆ ಬಿಡೋಣ ಅಷ್ಟುವರೆಗೂ ಆರುವರೆಗೂ ಬಿಡೋಣ ಅಷ್ಟುವರೆಗೂ ಈ ಮಸಾಲ ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೋಣ ಬೆಳ್ಳುಳ್ಳಿ ಹಾಕೋಣ ಅದಕ್ಕೆ ಮೊದಲೇ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸರಿ ನೈಸ್ ಪೌಡ್ರ್ ಆಗಲ್ಲ ಅದು ಮಸಾಲ ಎಲ್ಲ ಅದಕ್ಕೆ ಒಬ್ಬಿ ಮಸಾಲ ಮಿಕ್ಸಿ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ ಪ್ಲೇಟಿಗೆ ಬಗ್ಕೊಂಡಿಲ್ಲ ಅಂದ್ರೆ ನಡೆಯುತ್ತೆ ಇದೇ ಮಸಾಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೂ ಆಯಿತು ಈ ಥರ ಆಗುತ್ತೆ ಇದು ಒಂದೇ ನಿಮಿಷ ಮಿಕ್ಸಿ ಸಾಕು ಆನ್ ಮಾಡೋದು
ಇವಾಗ ಇದಕ್ಕೆ ಮೇಲಿಂದ ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕೊಳ್ತೀನಿ. ಇದು ಸಾಸಿವೆ ಹಾಕ್ತೀನಿ. ಮೆಣಸಿನಕಾಯಿ ಎರಡು ಹಾಕೊಳ್ತೀನಿ. ಕರಿಬೇವು ಸೊಪ್ಪು ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕೊಳ್ತೀನಿ. ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ. ಇದು ಆರಿದ ಮೇಲೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಆರಲಿ, ಅರಕ್ಕೆ ಬಿಡೋಣ. ಈ ಥರ ಇದು ತಣ್ಣಗಾಗಿದೆ. ಇವಾಗ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಇವಾಗ ರೆಡಿಯಾಗಿದೆ ಚಟ್ನಿ. ಇದು 3 ತಿಂಗಳವರೆಗೂ ಇರುತ್ತೆ. ಅಂದರೆ ನೀರಿನ ಇದೆಲ್ಲ ಸ್ಪೂನ್ ಎಲ್ಲ ಹಾಕಬಾರ್ದು. ಚಟ್ನಿ ರೆಡಿಯಾಗಿದೆ ನೋಡಿ. ನೀವು ಟ್ರೈ ಮಾಡಿ, ಭಾಳ ಚೆನ್ನಾಗಿರುತ್ತೆ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.